ವಿತರಣೆ ಮಾಡೋಕೆ ಎಲ್ಲಾ ರೀತಿ ತಯಾರಿ ಮಾಡ್ಕೊತಿದ್ದಾರೆ ಅವರು ಹಿರಿಯ ನಾಗರಿಕರು ಲಸಿಕೆ ಪಡೆಯೋದಕ್ಕೆ ಅವರು ಬರ್ತಿದ್ದಾರೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ವೋಟರ್ ಐಡಿ ಯಾವುದಾದ್ರೂ ಒಂದು ದಾಖಲಾತಿಯನ್ನು ತೋರಿಸಿ ವ್ಯಾಕ್ಸಿನ್ ಅನ್ನು ಪಡ್ಕೋಬಹುದು ಸೋ ಹಾಗಾಗಿ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮನೆಯಿಂದ ಹೊರಡಬೇಕಾದ್ರೆ ತೊಗೊಂಬನ್ನಿ ಮತ್ತೊಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ವೋಟರ್ ಐಡಿ ಯಾವುದಾದ್ರೂ ಒಂದು ದಾಖಲಾತಿ ತರಬೇಕು ವ್ಯಾಕ್ಸಿನ್ ಪಡೆಯೋದಕ್ಕೆ 6 ವಾರಗಳ ಕಾಲಾವಕಾಶ ಇರುತ್ತೆ ಯಾವುದೇ ಭಯ ಪಡದೆ ತಪ್ಪದೆ ಬಂದು ವ್ಯಾಕ್ಸಿನ್ ನ ಪಡ್ಕೊಳ್ಳಿ ಮಂಗಳೂರು ಕಲಬುರಗಿ ಬೆಳಗಾವಿ ಮೂರು ಜಿಲ್ಲೆಯ ಆ ವ್ಯಾಕ್ಸಿನ್ ಸೆಂಟರ್ ನ ದೃಶ್ಯ ತೋರಿಸ್ತಾ ಇದ್ದೀನಿ ಇದೆ ಸುಗರಾಮ ಮತ್ತೆ ಇದೆ ಕರೋನಾ ಅಂತ ಅಡ್ಮಿಟ್ ಆಗಿದ್ದೀರಿ ಈಗ ಸ್ವಲ್ಪ ಕಮ್ಮಿ ಆಗೈತ್ರಿ ಈಗ ಕಮ್ಮಿ ಆಗೈತಿ ನಾಲ್ಕು ಹಾಸ್ಪಿಟಲ್ ತೋರಿಸಿದಾರ ಕಮ್ಮಿ ಆಗೈತ್ರಿ ತುಂಬ ದುಡ್ಡು ಖರ್ಚು ಮಾಡಿದವ್ರಿ ಈಗ ಸ್ವಲ್ಪ 2 ತಿಂಗಳ ಸ್ವಲ್ಪ ಆರಾಮ ಐತ್ರಿ ಹಾಂ ವ್ಯಾಕ್ಸಿನ್ ಹಾಕ್ತಾರೆ ಹಸೆ ಚಾಲೂ ಹೋ ರಹಾ ಹಮ್ ಲೋಗ್ ಬಹುತ್ ಖುಷ್ ಹೈ ಬೆಳಗಾವಿ ಶುರು ಹೋ ರಹಾ ಹೈ ಅಭಿ ಹಮ್ ಏಜ್ ಕೆ ಹಿಸಾಬ್ ಸೆ ಕಿತ್ನಾ ಜಲ್ದಿ ಚಾಲೂ ಹೋಗಾ ವೋ ಹಮಾರೆ ಲಿಯೆ ಅಚ್ಚಾ ಹೈ ರಜಿಸ್ಟರ್ ನಹೀ ಕಿಯಾ ವೋ ಬೋಲಾ ಹೈ ಕಿ ಆನ್ ದ ಸ್ಪಾಟ್ ರಜಿಸ್ಟ್ರೇಷನ್ ಹೋ ಸಕ್ತಾ ಹೈ ಇಸ್ಲೇ ಹಮ್ ಇಧರ್ ಆನ್ ದ ಸ್ಪಾಟ್ ಆಯೇ हाँ एज फैक्टर का प्रॉब्लम है आई एम अबाउट 70 तो वैक्सीनेशन लेना ज़रूरी है अभी तो मैं मेरा खुद का तो कुछ एक्सपीरियंस नहीं है जब मैं वैक्सीनेशन लूँगा मेरा एक्सपीरियंस कैसा होगा वो हिसाब से मैं बाकी को नमगे इदु अपॉइंटमेंट सा कन्फर्म आगिदे ई सेंटर इंद नमगे कोड्तारे फोर नोन सेशन कोड्तारे अंत हेळि बंदिद्दारे ಗೊತ್ತಾಯ್ತಲ್ವಾ ಈಗ 5 ಗಂಟೆ ತನಕ ಇದೆ ಅಂತೆ ಸಾಯಂಕಾಲ ಇವರು ಸ್ಟಾರ್ಟ್ ಮಾಡಿದರೆ ನಾವು ತಗೊಂಡೇ ಹೋಗೋಣ ಅಂತೇಳಿ ಬಂದಿದ್ದೇವೆ ಭಾಳ ಖುಷಿ ಇದರಲ್ಲ ಇದರಿಗಿಂತ ದೊಡ್ಡ ವಿಷಯ ಏನಾದರೂ ಉಂಟಾ ಇಷ್ಟು ಬೇಗದಲ್ಲಿ ಇಂಡಿಯಾದಲ್ಲಿ ಇದು ಬರುವಂಥದ್ದು ಅಂದರೆ ಇಟ್ಸ್ ಅ ಗ್ರೇಟ್ ಥಿಂಗ್ ಅವರ ಸೈಂಟಿಸ್ಟ್ ವರ್ಕ್ ಲೈಕ್ ಎನಿಥಿಂಗ್ ಡೇ ಅಂಡ್ ನೈಟ್ ಗ್ರೇಟ್ ಹ್ಯಾಟ್ಸ್ ಆಫ್ ನಮಗೆ ನಾವು ಕೋವಿಡ್ ವ್ಯಾಕ್ಸಿನೇಷನ್ ಜನರಲ್ ಪಬ್ಲಿಕ್ಗೆ ಶುರು ಮಾಡ್ತಿದ್ದೀವಿ ಅಬೌವ್ 45 ಇಯರ್ಸ್ ವಿತ್ ಕೋಮಾರ್ಬಿಡಿಟೀಸ್ ಆ್ಯಂಡ್ ಅಬೌವ್ 60 ಇಯರ್ಸ್ ಇರೋರಿಗೆ ಟಾರ್ಗೆಟ್ ಗ್ರೂಪ್ ಆಗಿರುತ್ತೆ ಇವತ್ತಿನಿಂದ ವ್ಯಾಕ್ಸಿನೇಷನ್ ಶುರು ಮಾಡೋಕ್ಕೆ ನಮ್ಮಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಬಂದಿದೆ ಈಗ ಸಾಕಷ್ಟು ದಾಸ್ತಾನಿದೆ ಇವತ್ತು ವ್ಯಾಕ್ಸಿನೇಷನ್ಗೆ ಒಂದು ರಿಜಿಸ್ಟ್ರೇಷನ್ ಕೌಂಟರ್ ಇರುತ್ತೆ ಅಲ್ಲಿ ಒಬ್ಬರು ವ್ಯಾಕ್ಸಿನೇಷನ್ ಆಫೀಸರ್ ಇರ್ತಾರೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ರೂಮ್ ಇರುತ್ತೆ ಆಮೇಲೆ ಅಬ್ಸರ್ವೇಷನ್ ರೂಮ್ ಇರುತ್ತೆ ವ್ಯಾಕ್ಸಿನೇಷನ್ ಪಡ್ಕೊಳ್ಳೋಕೆ ಮುಂಚೆ ಬೆನಿಫಿಷಿಯರೀಸ್ ಅವ್ರದ್ದು ಒಂದು ಐ ಡಿ ಪ್ರೂಫ್ ತೊಗೊಂಡು ಬರಬೇಕಾಗುತ್ತೆ ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ ತೊಗೊಂಡು ಬರಬೇಕಾಗುತ್ತೆ ರಿಜಿಸ್ಟ್ರೇಷನ್ ಸಾಫ್ಟ್ವೇರ್ ಮೂಲಕ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ವ್ಯಾಕ್ಸಿನೇಷನ್ ಕೊಡ್ತೀವಿ ವ್ಯಾಕ್ಸಿನೇಷನ್ ಆದಮೇಲೆ 30 ಮಿನಿಟ್ಸ್ ಅಬ್ಸರ್ವೇಷನ್ ಮಾಡಿ ನಂತರ ಅವರು ಮನೆಗೆ ಹೋಗ್ಬೋದು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಇಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಇದೆ ಈಗ ಇದುವರೆಗೂ ರಿಜಿಸ್ಟ್ರೇಷನ್ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿದ ತಕ್ಷಣ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಲೆಟ್ಸ್ ಗೋ ಲೈವ್ ಬೆಳಗಾವಿಗೆ ಹೋಗ್ತಾ ಇದ್ದೀನಿ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮಸ್ಕಾರ ಚಂದ್ರಕಾಂತ್ ಸುಗಂಧಿ ಹೇಗಿದೆ ಪ್ರಿಪರೇಷನ್ ಬೆಳಗಾವಿಯ ವ್ಯಾಕ್ಸಿನೇಷನ್ ಸೆಂಟರ್ನಲ್ಲಿ ನಮಸ್ಕಾರ ಹರೀಶ್ ನಾಗರಾಜ್ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ವ್ಯಾಕ್ಸಿನೇಷನ್ ಆರಂಭವಾಗಲಿದ್ದು ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ ಹರೀಶ್ ನಾಗರಾಜ್ ನಾನು ಈಗ ವ್ಯಾಕ್ಸಿನೇಷನ್ ಸೆಂಟರ್ನ ದೃಶ್ಯ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ವ್ಯಾಕ್ಸಿನೇಷನ್ ಸೆಂಟರ್ ಏನು ಇದು ಮೂರನೇ ಹಂತದ ಲಸಿಕೆ ಕಾರ್ಯಕ್ರಮ ಆಗಿದ್ದು ಇನ್ನೂ ಕೆಲವೇ ಹೊತ್ತಿನಲ್ಲಿ ಆರಂಭವಾಗಲಿದೆ ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದ್ದು ಇದು ವ್ಯಾಕ್ಸಿನೇಷನ್ ಸೆಂಟರ್ ಏನು ಈಗಾಗಲೇ ಹಿರಿಯ ನಾಗರಿಕರಿಗೆ ಇವತ್ತಿನಿಂದ ಏನು ವ್ಯಾಕ್ಸಿನ್ ಕೊಡ್ತಾರೆ ಅವರ ಹೆಸರನ್ನು ಇಲ್ಲಿ ಏನು ನಮೂದನ ಮಾಡ್ತಾರೆ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರು ಒಂದು ದಾಖಲಾತಿ ತಂದರೆ ಸಾಕು ಅವರ ಹೆಸರನ್ನು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿ ಅವರಿಗೆ ವ್ಯಾಕ್ಸಿನ್ ನೀಡುವ ಕಾರ್ಯಕ್ರಮ ನಡೆಯಲಿದೆ ಏನು ಮೊದಲು ಕೊರೋನಾ ವಾರಿಯರ್ಸ್ಗೆ ನೀಡಲಾಗಿತ್ತು ಇದೀಗ ಏನು ಅಂತಂದರೆ ಹಿರಿಯ ನಾಗರಿಕರಿಗೆ ನೀಡಲಾಗಿದೆ ಬೆಳಗಾವಿಯಲ್ಲಿ ಈಗಾಗಲೇ ಹಿರಿಯ ನಾಗರಿಕರು ವ್ಯಾಕ್ಸಿನ್ ಸೆಂಟರ್ಗೆ ಬಂದಿದ್ದಾರೆ ಅವರು ಬೆಳಗ್ಗೆಯಿಂದಲೂ ಕೂಡ ಇನ್ನು ಕಾಯ್ತಾ ಇರತಕ್ಕಂಥದ್ದು ಈಗ ನೋಡ್ಬೋದು ನಾವು ವೇಟಿಂಗ್ ರೂಮ್ನಲ್ಲಿ 3ಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರು ಆಧಾರ್ ಕಾರ್ಡ್ ಸಮೇತವಾಗಿ ಬಂದಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಆರಂಭವಾಗಲಿದೆ ಇದಕ್ಕಾಗಿ ಬೆಳಗಾವಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ ಇವರು ವ್ಯಾಕ್ಸಿನೇಷನ್ ಪಡೆಯೋಕೆ ಬೆಳಗ್ಗೆನೆ ಸೆಂಟರ್ಗೆ ಬಂದಿದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಇವರಿಗೆ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ ಹರೀಶ್ ನಾಗರಾಜ್ ಓಕೆ ರೈಟ್ ಬೆಳಗಾವಿ ಅಪ್ಡೇಟ್ಸ್ ಅದು 11 ಕಾಲಿಗೆ ಇನ್ನೇನು ಆಗ್ತಾ ಬಂತು ಈಗ ಚಾಲನೆ ಕೂಡ ಸಿಕ್ಕಿರುತ್ತೆ ಈಗ ಮತ್ತೆ ಎಲ್ಲ ಕಡೆ 12 ಗಂಟೆಯಿಂದ ವ್ಯಾಕ್ಸಿನೇಷನ್ ಹಾಕ್ಕೊಡೋರಿದ್ದಾರೆ ಮಂಗಳೂರಲ್ಲೂ ಕೂಡ ನಾಳೆಯಿಂದ ಕೊರೋನಾ ಲಸಿಕೆ ಹಂಚಿಕೆ ಎಲ್ಲ ಕೂಡ ಶುರುವಾಗುತ್ತೆ ಇವತ್ತು 12 ಗಂಟೆಯಿಂದ ಕೇವಲ ಸಾಂಕೇತಿಕ ಚಾಲನೆ ಕೂಡ ಕೊಡ್ತಾರೆ ಇದು ರಾಜ್ಯಾದ್ಯಂತ ಇವತ್ತಿನಿಂದ ಒಂದು ದೊಡ್ಡ ಅಭಿಯಾನ ಅಫ್ಕೋರ್ಸ್ ಇಡೀ ದೇಶನೇ
ಒಂದು ದೊಡ್ಡ ಮಹಾಯಜ್ಞಕ್ಕೆ ಇವತ್ತು ಮುಂದಾಗಿದ್ದಾರೆ. ಬಿಕಾಸ್ ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಸಿಗುವಂತಹ ಸಂದರ್ಭ, 60 ವರ್ಷ ಮೇಲ್ಪಟ್ಟಂತಹ ಹಿರಿಯರಿಗೆ. ಹಾಗಾಗಿನೇ ಇವತ್ತು ನರೇಂದ್ರ ಮೋದಿಯವರು ಬೆಳ್ಳಂಬೆಳಗ್ಗೆ ಏಮ್ಸ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಅವರು ಕೂಡ ವ್ಯಾಕ್ಸಿನೇಷನ್ ತೊಗೊಂಡ್ರು. ಅದಾದಮೇಲೆ ಅವ್ರಿಗೆ ಏನು ಅನ್ನಿಸ್ತು ಅಂತ ಅಲ್ಲೊಂದು ವಿಸಿಟರ್ ಬುಕ್ಕಲ್ಲಿ ಅವರು ಕೂಡ ಬರೆದಿದ್ದಾರೆ. ಸಿಸ್ಟರ್ ನಿವೇದಿತಾ, ನಿವೇದಾ ಕರೆಕ್ಟು, ನಿವೇದಾ ಅವರ ಹೆಸರು, ಪಾಂಡಿಚೇರಿಯಿಂದ ಬಂದಿರೋರವರು 3-4 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರಿಗೆ ಅವರು ಲಸಿಕೆಯನ್ನು ಕೊಟ್ಟರು. ಅದು ಕೋವ್ಯಾಕ್ಸಿನ್ ಆಗಿತ್ತು. ನರೇಂದ್ರ ಮೋದಿಯವರು ತೆಗೆದುಕೊಂಡಂಥ ಲಸಿಕೆ ಭಾರತ್ ಬಯೋಟೆಕ್ ಹೈದರಾಬಾದ್ ಮೂಲದ ವ್ಯಾಕ್ಸಿನೇಷನ್, ಅದು ಆ ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ. ಕರ್ನಾಟಕದಲ್ಲಿರೋದು ಕೋವಿಶೀಲ್ಡ್, ಅದು ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ವ್ಯಾಕ್ಸಿನೇಷನ್. ಅದು ಕರ್ನಾಟಕದಾದ್ಯಂತ ಸಪ್ಲೈ ಆಗಿರೋದು ಕೋವಿಶೀಲ್ಡ್. ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಕಡೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ನಡುವೆ ನಾವು ಹಲವಾರು ಎಕ್ಸ್ಪರ್ಟ್ಗಳಿಗೆ ಫೋನ್ ಹಾಕಿ ಮಾತಾಡಿಸ್ತಾ ಇದ್ದೇನೆ ಬೆಳಗ್ಗೆಯಿಂದ ಕೂಡ. ಡಾಕ್ಟರ್ ಸಿ ಎನ್ ಮಂಜುನಾಥ್, ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್, ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು, ಜೊತೆಗೆ ಕರ್ನಾಟಕ ಕೊರೋನಾ ಟಾಸ್ಕ್ ಫೋರ್ಸ್ನ ರೂವಾರಿಗಳು ಆಗಿದ್ದಾರೆ. ಇವತ್ತಿನ ಈ ಬೆಳವಣಿಗೆ ಬಗ್ಗೆ ಮಾತಾಡಿದಾಗ ಸರ್ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಕೆಲವರೆಲ್ಲ ಸುಮಾರು ಜನ ನಾವು ಈ ವೈದ್ಯರುಗಳು ಅಥವಾ ಫ್ರಂಟ್ ಲೈನ್ ವರ್ಕರ್ಸ್, ಹೆಲ್ತ್ ಕೇರ್ ವರ್ಕರ್ಸ್ ತಗೊಳ್ವಾಗ್ಲೇ ಕೇಳ್ತಾ ಇದ್ರು, ನಾವು ಹಾಕಿಸ್ಕೋಬೇಕು, ಲಸಿಕೆ ಹಾಕಿಸ್ಕೋಬೇಕು. ಅದು ತುಂಬಾ ಜನರಿಗೆ ಕಾಳಜಿ ಇದೆ. ಇವಾಗ ಸಾರ್ವಜನಿಕರಿಗೆ ಇವತ್ತು ವ್ಯಾಕ್ಸಿನ್ ರೋಲ್ ಔಟ್ ಆಗ್ತಾ ಇರೋದು ಸ್ವಾಗತಾರ್ಹ. ಅಂದ್ರೆ ಇವಾಗ ಕೆಲವು ಇವತ್ತು ನಮ್ ಬೆಂಗಳೂರಲ್ಲಿ ಏನಾಗಿದೆ, ಸುಮಾರು 5 ಸರ್ಕಾರಿ ಆಸ್ಪತ್ರೆಗಳು, ಸುಮಾರು ಮಿಕ್ಕಿದ್ದು 18 ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸೊ ಅಂದ್ರೆ ಇವಾಗ ಸ್ವಲ್ಪ 1-2 ಡೇಸ್ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬಹುದು, ಯಾಕೆಂದ್ರೆ ವಾಕ್ ಇನ್ ರಿಜಿಸ್ಟ್ರೇಷನ್ ಕೂಡ ಇದೆ, ಆನ್ ಸೈಟ್ ರಿಜಿಸ್ಟ್ರೇಷನ್ ಇದೆ, ಕೆಲವು ಮಾಮೂಲಿ ಇದು ಇನ್ ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಇದೆ. ಸೊ ಇವಾಗ ಆಗ್ಲೇ ಹಾಸ್ಪಿಟಲ್ ಯಾವ್ಯಾವ ಆಸ್ಪತ್ರೆನಲ್ಲಿ ಲಸಿಕೆ ಸಿಗುತ್ತೆ ಅಂದ್ಬಿಟ್ಟು ನೋಟಿಫೈ ಮಾಡಿದ್ದಾರೆ. ಸೊ ಜನರು ಬಂದು ತೆಗೆದುಕೋಬೇಕಾಗುತ್ತೆ. ಅಂದ್ರೆ ಈಗ 60 ಇಯರ್ಸ್ ಅಂಡ್ ಅಬೌವ್ ಅವ್ರಿಗೆಲ್ಲ ಜಸ್ಟ್ ದೇ ಕ್ಯಾನ್ ವಾಕ್ ಇನ್ ವಿತೌಟ್ ಎನಿ ಮಚ್ ಪ್ರಾಬ್ಲಮ್. ಬಟ್ 45 ಇಯರ್ಸ್ ಮೇಲಿದ್ದಂತವ್ರಿಗೆ ಸ್ವಲ್ಪ ಅದೇ ಇದು, ಅವ್ರಿಗೇನಾದ್ರೂ ಬೇರೆ ಕೋಮಾರ್ಬಿಡಿಟೀಸ್, ಅನ್ಕಂಟ್ರೋಲ್ ಡಯಾಬಿಟೀಸ್, ಒಂದ್ 10 ವರ್ಷದಿಂದ ಇದ್ದಂತವ್ರಿಗೆ, ಹಾರ್ಟ್ ಡಿಸೀಸ್ ಇದ್ದಂತವ್ರಿಗೆ, ಅಥವಾ ಯಾವ್ದಾದ್ರು ಲಂಗ್ ಡಿಸೀಸ್ ಇದ್ದಂತವ್ರಿಗೆ, ಕ್ಯಾನ್ಸರ್ ಆ ತರದವ್ರಿಗೆ, 45 ಇಯರ್ಸ್ ಅಂಡ್ ಅಬೌವ್ ಇದ್ದವ್ರಿಗೆ, ಯಾವ್ದಾದ್ರು ಡಾಕ್ಟರ್ ಹತ್ರ ಅವ್ರು ಹೇಗಿದ್ರು ಇದುವರೆಗೆ ಅವರು ಸರ್ವೆ ಸಾಮಾನ್ಯವಾಗಿ ಅವ್ರವ್ರ ವೈದ್ಯರ ಹತ್ರ ತೋರಿಸ್ತಾನೆ ಇದ್ದಾರಲ್ಲ ಅವ್ರ ಕಾಯಿಲೆಗಳಿಗೆ. ಸೊ ವೈದ್ಯರಿಂದಲೇ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ಹೋದ್ರೆ ಅನುಕೂಲ. ಪರ್ಟಿಕ್ಯುಲರ್ಲಿ 60 ವರ್ಷದ ಮೇಲ್ಪಟ್ಟವ್ರಿಗೆ ಅವ್ರಿಗೇನು ಯಾವುದೇ ತಕರಾರಿಲ್ಲ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ವ್ಯಾಕ್ಸಿನ್ ಪಡ್ಕೋಬಹುದು. ಬಟ್ 45 ಇಯರ್ಸ್ ಅಂಡ್ ಅಬೌವ್ ಇದಾರಲ್ಲ, 45 ವರ್ಷ ಬಿಟ್ವೀನ್ 45 ಅಂಡ್ 60 ಇಯರ್ಸ್ ಇದ್ದಂತವ್ರಿಗೆ, ಸೊ ಒಂದು ರೈಡರ್ ಇದೆ, ಅಂದ್ರೆ ಅವ್ರಿಗೆ ಏನಾದ್ರೂ ಕೋಮಾರ್ಬಿಡಿಟೀಸ್ ಇದ್ರೆ ಮಾತ್ರ ಅವರು ವ್ಯಾಕ್ಸಿನ್ ತಗೊಳ್ಕೊಳ್ಳಕ್ಕೆ ಎಲಿಜಿಬಲ್ ಅಂತ. ಸೊ ಆ ದೃಷ್ಟಿಯಿಂದ ಈಗ ಕೆಲವು ಈಗ ಸರ್ವೆ ಸಾಮಾನ್ಯವಾಗಿ ಡಯಾಬಿಟೀಸ್ ಇದ್ದಂತವ್ರು, ಹಾರ್ಟ್ ಡಿಸೀಸ್ ಇದ್ದಂತವ್ರು, ಅಥವಾ ಲಂಗ್ ಡಿಸೀಸ್ ಇದ್ದಂತವ್ರು, ಅವ್ರು ಆಲ್ರೆಡಿ ಈಗ ಆಲ್ರೆಡಿ ಕೆಲವು ಅವರವರ ತಜ್ಞ ವೈದ್ಯರಿಂದ ಚಿಕಿತ್ಸೆ ತೆಗೆದುಕೊತಾ ಇದಾರಲ್ಲ, ಸೊ ಅವರಿಂದಲೇ ಒಂದು ಈ ತರ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ತೆಗೆದುಕೊಂಡೋದ್ರು ಆಯ್ತು, ಅಥವಾ ಆ ಪ್ರಿಸ್ಕ್ರಿಪ್ಷನ್ ತೋರಿಸಿದ್ರು ಹಾನರ್ ಮಾಡ್ತಾರೆ ಅವರು.